ವೀಟ್ಸ್ಟೋನ್ ಬ್ರಿಡ್ಜ್ ಎಂಬುದು ಏನು ಅಥವಾ ಇದರ ಉಪಯೋಗವೇನು ವೀಟ್ಸ್ಟೋನ್ ಬ್ರಿಡ್ಜ್ ವೀಟ್ಸ್ಟೋನ್ ಬ್ರಿಡ್ಜ್ ವಿದ್ಯುಚ್ಛಕ್ತಿ ನಿರೋಧವನ್ನು ಅಳೆಯುವ ಸಾಧನವಾಗಿದೆ ಏನಂತಾರೆ ಇಂಗ್ಲೀಷಲ್ಲಿ ಎ ಡಿವಿಸ್ ಫಾರ್ ಮೆಸರಿಂಗ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸನ್ನು ಅಳೆಯುವ ಸಾಧನ ಡಿ ಪಿ ಟಿ ಲಸಿಕೆ ಹಾಕುವುದು ಈ ಕೆಳಗಿನ ಯಾವ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಸರಿಯಾದ ಉತ್ತರ ಡಿಫ್ಟೀರಿಯಾ ಪಲ್ಟ್ಯೂಸಿಸ್ ಮತ್ತು ಟೆಟಾನಸ್ ನೋಡಿ ಡಿ ಅಂದರೆ ಡಿಫ್ಟೀರಿಯಾ ಪಿ ಅಂದರೆ ಪರ್ಟ್ಯೂಸಿಸ್ ಟಿ ಅಂದರೆ ಟೆಟಾನಸ್ ಕೆಳಗಿನ ಎ ಮತ್ತು ಬಿ ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿರಿ ಜೆನೆಟಿಕ್ಸ್ನ ಸಂಸ್ಥಾಪಕರು ಯಾರು ರಿಫ್ಲೆಕ್ಸ್ ಅನ್ನು ಕಂಡುಹಿಡಿದವರು ಯಾರು ಡೈನಮೈಟ್ ಅನ್ನು ಕಂಡುಹಿಡಿದವರು ಯಾರು ರೇಡಿಯಂ ಅನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಜೆನೆಟಿಕ್ಸ್ನ ಸಂಸ್ಥಾಪಕ ಜೆ ಜೆ ಮೆಂಡಲ್ ರಿಫ್ಲೆಕ್ಸ್ ಆಕ್ಷನ್ಸ್ ಅನ್ನು ಕಂಡುಹಿಡಿದವರು ರೆನೆ ಡೆಸ್ಕಾರ್ಟೆಸ್ ಡೈನಮೈಟ್ನ ಸಂಶೋಧಕರು ಆಲ್ಫ್ರೈಡ್ ನೋಬಲ್ ರೇಡಿಯಂನ ಸಂಶೋಧಕರು ಮೇಡಮ್ ಕ್ಯೂರಿ ಕೆಳಗಿನವುಗಳಲ್ಲಿ ರಕ್ತ ಎಪ್ಪುಗೊಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು ರಕ್ತ ಎಪ್ಪುಗಟ್ಟಲು ಸಹಾಯ ಮಾಡುವುದು ಯಾವುದು ಬ್ಲಡ್ ಪ್ಲೇಟ್ಲೆಟ್ಗಳು ಮಾಂಸಖಂಡದ ಸಂಕೋಚನಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಅವಶ್ಯಕತೆ ಇದೆ ಮಾಂಸಖಂಡಗಳ ಸಂಕೋಚನಕ್ಕೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಇವೆರಡರ ಅವಶ್ಯಕತೆಯೂ ಕೂಡ ಇದೆ ಕೆಳಗಿನವುಗಳಲ್ಲಿ ವಾಹನ ಮಾಲಿನ್ಯದಿಂದ ಉತ್ಪತ್ತಿಯಾಗದಿರುವುದು ಯಾವುದು ಹೈಡ್ರೋಜನ್ ಫೆರಾಕ್ಸೈಡ್ ಇದು ವಾಹನ ಮಾಲಿನ್ಯದಿಂದ ಉತ್ಪತ್ತಿಯಾಗುವುದಿಲ್ಲ ಇನ್ನುಳಿದಂತಹ ನೈಟ್ರೋಜನ್ ಆಕ್ಸೈಡ್ ಕಾರ್ಬನ್ ಮೋನಾಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಈ ಮೂರು ಕೂಡ ವಾಹನ ಮಾಲಿನ್ಯದಿಂದ ಉತ್ಪತ್ತಿಯಾಗುವ ಮಲಿನಕಾರಿಗಳಾಗಿವೆ ಕಾರ್ಯಗಳಾಗಿವೆ ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಾಮೆಂಟನ್ನು ಯಾವುದರಿಂದ ಮಾಡಲಾಗಿದೆ ವಿದ್ಯುತ್ ಬಲ್ಬ್ಗಳಲ್ಲಿ ಕಂಡುಬರುವ ಫಿಲಾಮೆಂಟ್ ಇದನ್ನು ಟಂಗಸ್ಟನ್ ಇಂದ ಮಾಡಲ್ಪಟ್ಟಿರುತ್ತಾರೆ ಕೆಳಗಿನವುಗಳಲ್ಲಿ ಪಿವಿಸಿ ಪೈಪುಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಯಾವುದು ಯಾವುದರಲ್ಲಿ ಪಿವಿಸಿ ಪೈಪುಗಳ ತಯಾರಿಕೆಯಲ್ಲಿ ವಿನೈಲ್ ಕ್ಲೋರೈಡ್ ಜನವರಿ ಹನ್ನೆರಡರಂದು ಪಿ ಎಸ್ ಐ ಕೋರ್ಸ್ಗಳು ಜನವರಿ ಹದಿಮೂರರಂದು ಕೆ ಎಸ್ ಕೋರ್ಸ್ಗಳು ಪ್ರಾರಂಭವಾಗುತ್ತವೆ ಕೋರ್ಸನ್ನು ಜಾಯ್ನ್ ಆಗಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ನ ಮೂಲಕ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಕೋರ್ಸ್ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ಡಿ ವೈ ಒನ್ ಝೀರೋ ಎಂಬ ರೆಫರಲ್ ಕೋಡ್ ಹಾಕುವ ಮೂಲಕ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆದು ಜಾಯ್ನ್ ಆಗಿದೆ ಈ ಕೆಳಗಿನವುಗಳಲ್ಲಿ ಹೊಸ ಬ್ರಾಂಡಿನ ಮಾರ್ಜಕಗಳಲ್ಲಿರುವ ಪ್ರಮುಖ ಘಟಕಾಂಶಗಳು ಯಾವುವು ಹೊಸ ಬ್ರ್ಯಾಂಡಿನ ಮಾರ್ಜಕಗಳಲ್ಲಿರುವ ಪ್ರಮುಖ ಘಟಕಾಂಶಗಳು ಸರ್ಫ್ಯಾಕ್ ಟ್ಯಾಂಟ್ಗಳು ಮೀನ್ಸ್ ಸರ್ಫ್ಯಾಕ್ ಟ್ಯಾಂಟ್ಸ್ ಅಂತ ಕೆಳಗಿನವುಗಳಲ್ಲಿ ಪಳೆಯುಳಿಕೆಗಳ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ಪಳೆಯುಳಿಕೆಗಳ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ರೇಡಿಯೋ ಕಾರ್ಬನ್ ಪರೀಕ್ಷೆಯ ವಿಧಾನವನ್ನು ಬಳಸುತ್ತಾರೆ ನಗಿಸುವ ಅನಿಲ ಯಾವುದು ನೈಟ್ರಸ್ ಆಕ್ಸೈಡ್ ಇದು ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ನ ರಾಸಾಯನಿಕ ಸೂತ್ರ ಏನು ಅಂದರೆ ಅದು ಟು ಓ ನೈಲಾನ್ನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಯಾವುದು ನೈಲಾನ್ನ ತಯಾರಿಕೆಯಲ್ಲಿ ಕ್ಯಾಪ್ರೋಲ್ಯಾಕ್ಟಮ್ ಕ್ಯಾಪ್ರೋ ಲ್ಯಾಕ್ಟಮ್ ಅನ್ನು ಬಳಸುತ್ತಾರೆ ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕೇಂದ್ರಾಭಿಮುಖ ಅಪೋಹನ ಉತ್ಕ್ರಮ ಪರಾಸರಣೆ ಕೇಂದ್ರಪಗಾಮಿ ಕೇಂದ್ರಾಪಗಾಮಿ ಸೆಂಟ್ರಿ ಫ್ಯೂಗಲ್ ಫೋರ್ಸ್ ಇದರಿಂದ ವಾಷಿಂಗ್ ಮಷೀನ್ ಅಂತ ಏನು ಕರಿತೀವಿ ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುತ್ತದೆ ಕೆಳಗಿನವುಗಳಲ್ಲಿ ಅತ್ಯಂತ ಹೆಚ್ಚಿನ ಇಂಧನ ಮೂಲವನ್ನು ಹೊಂದಿರುವುದು ಯಾವುದು ಇಂಧನ ಮೂಲವನ್ನು ಅತಿ ಹೆಚ್ಚು ಹೊಂದಿರುವುದು ಯಾವುದು ಸರಿಯಾದ ಉತ್ತರ ಜಲಜನಕ ಈ ಜಲಜನಕವು ಒಂದು ರಾಸಾಯನಿಕ ಮೂಲಧಾತು ಇದು ವಿಶ್ವದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂತಹ ಮೂಲಧಾತು ಈ ಜಲಜನಕ ಇದು ಅತ್ಯಂತ ಸರಳ ಹಗುರವಾದ ಆಗಿದೆ ಇದಕ್ಕೆ ಯಾವುದೇ ಬಣ್ಣ ಆಗಲಿ ರುಚಿಯಾಗಲಿ ವಾಸನೆ ಆಗಲಿ ಇರೋದಿಲ್ಲ ಇದರಲ್ಲಿ ಒಂದು ಪ್ರೋಟಾನ್ ಇರ್ತದೆ ಒಂದು ಎಲೆಕ್ಟ್ರಾನ್ ಇರ್ತದೆ ಒಂದು ಪ್ರೋಟಾನ್ ಮತ್ತು ಒಂದು ಎಲೆಕ್ಟ್ರಾನ್ನಿಂದ ಈ ಜಲಜನಕ ರೂಪುಗೊಂಡಿರುತ್ತದೆ ಇದರ ಹೆಸರನ್ನು ನಾವು ಗ್ರೀಕ್ ಭಾಷೆಯ ಜಲಜನಕ ಎಂಬ ಪದದಿಂದ ಪಡೆದುಕೊಂಡಿದ್ದೇವೆ ಈ ಜಲಜನಕ ಅಂತ ಏನು ವರ್ಡ್ ಐತಲ್ಲ ಇದು ಯಾವ ಭಾಷೆಯಿಂದ ಬಂದಿರುವ ಪದ ಎಂದರೆ ಅದು ಗ್ರೀಕ್ ಭಾಷೆಯಿಂದ ಬಂದಿರುವ ಪದವಾಗಿದೆ ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಪ್ರದಕ್ಷಿಣೆಯ ಕಕ್ಷದಲ್ಲಿ ಸ್ಥಾಪಿಸಿದ ವರ್ಷ ಯಾವುದು ಆರ್ಯಭಟವನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಾರಿಬಿಡಲಾಯಿತು ಈ ಆರ್ಯಭಟವು ಭಾರತದ ಮೊದಲನೇ ಉಪಗ್ರಹ ಮೊಟ್ಟಮೊದಲ ಉಪಗ್ರಹ ಈ ಆರ್ಯಭಟವಾಗಿದೆ ಪ್ರಸಿದ್ಧ ಭಾರತೀಯ ಖಗೋಳ ವಿಜ್ಞಾನಿಯ ಹೆಸರನ್ನು ಇದಕ್ಕೆ ಇಡಲಾಗಿದೆ ಇದನ್ನು ಹತ್ತೊಂಬತ್ತನೇ ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಉಡಾಯಿಸಲಾಯಿತು ಹಾಗಾದರೆ ಇದನ್ನು ಉಡಾಯಿಸಲು ಬಳಸಿದ ಉಡಾವಣಾ ವಾಹನ ಯಾವುದು ಯಾವುದು ಅಂದರೆ ಅದು ಕಾಸ್ಮೋಸ್ ಕಾಸ್ಮೋಸ್ ತ್ರೀ ಎಂ ಕಾಸ್ಮೋಸ್ ತ್ರೀ ಎಂ ಎಂಬುವ ಉಡಾವಣಾ ವಾಹನದಿಂದ ಇದನ್ನು ಉಡಾಯಿಸಲಾಯಿತು ಹಾಗಾದರೆ ಈ ಆರ್ಯಭಟ ಉಪಗ್ರಹವನ್ನು ನಿರ್ಮಿಸಿದವರು ಯಾರು ಯಾರು ಅಂದರೆ ಅದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಕ್ಲೋನಿಂಗ್ ಇದರಲ್ಲಿ ವಿಕಸಿತವಾದ ಹೊಸ ಪ್ರಾವಿಧಿಯಾಗಿದೆ ಕ್ಲೋನಿಂಗ್ ಯಾವುದಕ್ಕೆ ಸಂಬಂಧಿಸಿದೆ ಜೆನೆಟಿಕ್ಸ್ ತಳಿಶಾಸ್ತ್ರಕ್ಕೆ ಸಂಬಂಧಿಸಿದೆ ಕಡಿಮೆ ದರದಲ್ಲಿ ಅನ್ಅಕಾಡೆಮಿ ಕೋರ್ಸ್ಗೆ ಜಾಯ್ನ್ ಆಗುವುದು ಹೇಗೆ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಷ್ಟು ತಿಂಗಳಿಗೆ ನೀವು ಸಬ್ಸ್ಕ್ರೈಬ್ ಆಗಬಯಸುತ್ತಿರೋ ಅದನ್ನು ಕ್ಲಿಕ್ ಮಾಡಿ ನಂತರ ಡಿ ವೈ ಟೆನ್ ಎಂಬ ರೆಫರಲ್ ಕೋಡ್ ಹಾಕುವ ಮೂಲಕ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ನಂತರ ನಿಮಗೆ ಯಾವ ಮೆಥೆಡ್ ಅಲ್ಲಿ ಪೇಮೆಂಟ್ ಮಾಡಲು ಅನುಕೂಲ ಆಗುತ್ತದೋ ಅದೇ ರೀತಿ ಪೇಮೆಂಟ್ ಮಾಡಿ ಥ್ಯಾಂಕ್ ಯು ಎಪಿಥಿಲೋನ್ ಬಿ ಎಂಬ ಹೊಸದಾಗಿ ಸಂಯೋಜಿಸಿದ ಔಷಧವನ್ನು ಈ ಕೆಳಗಿನ ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಎಪಿಥಿಲೋನ್ ಬಿ ಎಂಬುದನ್ನು ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಏನನ್ನು ಎಪಿಥಿಲೋನ್ ಬಿ ಅನ್ನು ಈ ಕ್ಯಾನ್ಸರ್ ಎನ್ನುವುದು ದೇಹದ ಇತರ ಭಾಗಗಳಿಗೆ ಆಕ್ರಮಣ ಮಾಡುವ ಅಥವಾ ಹರಡುವ ಸಾಮರ್ಥ್ಯವನ್ನು ಹೊಂದಿರುವ ಅಸಹಜ ಕೋಶಗಳ ಬೆಳವಣಿಗೆ ಅಸಹಜ ಕೋಶಗಳ ಬೆಳವಣಿಗೆಯನ್ನು ಒಳಗೊಂಡಿರುವ ರೋಗಗಳ ಒಂದು ಗುಂಪು ಇದು ಕ್ಯಾನ್ಸರ್ ಇವುಗಳಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಪ್ರಕ್ರಮಣ ಭಾಷೆಯಾಗಿ ಉಪಯೋಗವಾಗಿದ್ದು ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ರಮಣ ಭಾಷೆಯಾಗಿ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಉಪಯೋಗಿಸಲ್ಪಟ್ಟಿತು ಯಾವುದು ಅಂದರೆ ಅದು ಕುರ್ದಿಶ್ ರಿಕ್ಟರ್ ಸ್ಕೇಲ್ ಇದಕ್ಕೆ ಸಂಬಂಧಿಸಿದೆ ರಿಕ್ಟರ್ ಸ್ಕೇಲ್ ಭೂಕಂಪನಕ್ಕೆ ಸಂಬಂಧಿಸಿದೆ ಹಾಗಾದರೆ ಗಾಳಿಯ ಒತ್ತಡವನ್ನು ಯಾವುದರಿಂದ ಅಳೆಯುತ್ತಾರೆ ಬಾರೋ ಮೀಟರ್ ಬಾರೋ ಮೀಟರ್ ಗಾಳಿಯ ಒತ್ತಡವನ್ನು ಬಾರೋ ಮೀಟರ್ನಿಂದ ಅಳೆಯುತ್ತಾರೆ ರಿಕ್ಟರ್ ಸ್ಕೇಲ್ನ ಮೂಲಕ ಭೂಕಂಪನ ತೀವ್ರತೆಯನ್ನು ಅಳೆಯುತ್ತಾರೆ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಅಲ್ಲದ್ದು ಯಾವುದು ಮೀನ್ಸ್ ಯಾವುದು ತಪ್ಪಾಗಿದೆ ಸರಿಯಾದ ಉತ್ತರ ಸ್ಟೆಪ್ಟೋ ಮತ್ತು ಎಡ್ವರ್ಡ್ಸ್ ಮೊದಲ ಪ್ರಣಾಳ ಶಿಶು ಇದು ತಪ್ಪಾಗಿದೆ ಇನ್ನು ವಿಲಿಯಂ ಆರ್ವೆ ಅವರು ರಕ್ತದ ಪರಿಚಲನೆಯನ್ನು ಕಂಡುಹಿಡಿದರು ಯಾರು ವಿಲಿಯಂ ಆರ್ವೆ ಹೆಡ್ವರ್ಡ್ ಜೆನ್ನರ್ ಅವರು ದೇವಿ ಹಾಕಿಸುವುದಕ್ಕೆ ಸಂಬಂಧಿಸಿದ್ದಾರೆ ಕ್ರಿಶ್ಚಿಯನ್ ಬರ್ನಾಲ್ಡ್ ಅವರು ಕೃತಕ ಹೃದಯಕ್ಕೆ ಸಂಬಂಧಿಸಿದ್ದಾರೆ ಹಾಗಾದರೆ ಮೊದಲ ಪ್ರಣಾಳ ಶಿಶುವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಅದು ಯಾರು ಲೂಯಿಸ್ ಜಾಯ್ ಬ್ರೌನ್ ಲೂಯಿಸ್ ಜಾಯ್ ಬ್ರೌನ್ ಮೊದಲ ಪ್ರನಾಳ ಶಿಶುವನ್ನು ಕಂಡುಹಿಡಿದವರು ಕೆಳಗಿನವುಗಳಲ್ಲಿ ಯಾವುದನ್ನು ರಕ್ತದ ಒತ್ತಡ ಅಳೆಯಲು ಬಳಸಲಾಗುವುದು ಬ್ಲಡ್ ಪ್ರೆಷರ್ ಅಳೆಯಲು ಯಾವುದನ್ನು ಬಳಸುತ್ತಾರೆ ಪಿಗ್ಮೋಮೋನೋಮೀಟರನ್ನು ಬಳಸುತ್ತಾರೆ ಇವುಗಳಲ್ಲಿ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರವಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ ಯಾವುದು ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಅನುಕ್ರಮಣಿಕೆ ಮೊದಲು ಬುಧ ನಂತರ ಶುಕ್ರ ನಂತರ ಪೃಥ್ವಿ ನಂತರ ಮಂಗಳ ನೆಕ್ಸ್ಟ್ ಯಾವಪ್ಪ ಅಂದರೆ ಗುರು ಶನಿ ಯುರೇನಸ್ ನೆಫ್ಚೋನ್ ಹಾಗಾದರೆ ಮೊದಲಿಗೆ ಬರುವಂತಹ ಈ ನಾಲ್ಕು ಗ್ರಹಗಳು ಬುಧ ಶುಕ್ರ ಪೃಥ್ವಿ ಮಂಗಳ ಇವನ್ನು ನಾವು ಭೂ ಸದೃಶ್ಯ ಗ್ರಹಗಳು ಎಂದು ಕರೆಯುತ್ತೇವೆ ಭೂ ಸದೃಶ್ಯ ಗ್ರಹಗಳು ಮತ್ತು ನೈಸರ್ಗಿಕ ಗ್ರಹಗಳು ಅಂತಲೂ ಕೂಡ ಕರೆಯುತ್ತೇವೆ ಮತ್ತು ಘನರೂಪಿ ಗ್ರಹಗಳು ಅಂತ ಕೂಡ ಕರೆಯುತ್ತೇವೆ ಇಂಗ್ಲೀಷಲ್ಲಿ ಟೆರ್ರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ ಯಾವನ್ನ ಬುಧ ಶುಕ್ರ ಪೃಥ್ವಿ ಮತ್ತು ಮಂಗಳನ ಟೆರ್ರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ ಇವು ಗಾತ್ರದಲ್ಲಿ ಅತಿ ಹೆಚ್ಚು ಭಾರವಾಗಿರುತ್ತವೆ ಮತ್ತು ಚಿಕ್ಕವು ಇವುಗಳ ಸಾಂದ್ರತೆ ಅತಿ ಹೆಚ್ಚಾಗಿರುತ್ತದೆ ಕಂಪೇರ್ ಟು ನೆಕ್ಸ್ಟ್ ಫೋರ್ ಅನಿಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ ಅನಿಮಿಯಾ ಉಂಟಾಗುವುದು ವಿಟಮಿನ್ ಬಿ ಒನ್ ಟೂ ಕೊರತೆಯಿಂದ ವಜ್ರವಲಯದ ವಜ್ರ ಉಂಗುರದ ಪರಿಘಟನೆ ಕಾಣಿಸುವುದು ಯಾವಾಗ ವಜ್ರವಲಯದ ಪರಿಘಟನೆ ಕಾಣಿಸುವುದು ಪೂರ್ಣ ಸೂರ್ಯಗ್ರಹಣ ಕೊನೆಯ ಸಮಯದಲ್ಲಿ ಪೂರ್ಣ ಸೂರ್ಯಗ್ರಹಣದ ಕೊನೆಯ ಸಮಯದಲ್ಲಿ ವಜ್ರವಲಯದ ಪರಿಗಟನೆ ಕಂಡುಬರುತ್ತದೆ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಹಸಿರು ಕ್ರಾಂತಿಗೆ ನಾಂದಿಯನ್ನು ಆಡಿದರು ಭಾರತದಲ್ಲಿ ಹಸಿರು ಕ್ರಾಂತಿಗೆ ನಾಂದಿಯಾಡಿದ ವ್ಯಕ್ತಿ ಯಾರು ಸಿ ಸುಬ್ರಹ್ಮಣ್ಯ ಗರೀಬಿ ಅಟವೊ ದಾರಿದ್ರ್ಯ ತೊಲಗಿಸಿ ಅಥವಾ ಬಡತನ ತೊಲಗಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಯೋಜನೆ ಯಾವುದು ಐದನೇ ಪಂಚವಾರ್ಷಿಕ ಯೋಜನೆ ಆರನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಏಳನೇ ಪಂಚವಾರ್ಷಿಕ ಯೋಜನೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಇದೇ ರೀತಿಯ ಹೊಸ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ